ನಿಮ್ಮ ಬ್ರೈನ್ ಇದೆಯಲ್ಲ ಅದೊಂದು ಕಂಪ್ಯೂಟರ್ ಆಯ್ತಾ, ಆ ಕಂಪ್ಯೂಟರಲ್ಲಿ ಪ್ರೋಗ್ರಾಮ್ ನಡೀತಾ ಇದ್ದಾವೆ. ಒಂದು ಕಂಪ್ಯೂಟರಲ್ಲಿ ನೀವು ಯಾವ ಪ್ರೋಗ್ರಾಮ್ ಹಾಕಬೇಕು ಹಾಕಬಾರ್ದು ಅಂತ ನಿಮ್ಗೆ ಗೊತ್ತಿದೆ, ಹಾಕ್ತೀರಾ. ಆದರೆ ನೀವು ಸಣ್ಣ ಮಗು ಆಗಿರೋದ್ರಿಂದ ನಿಮ್ಮ ಫ್ರೆಶ್ ಕಂಪ್ಯೂಟರಲ್ಲಿ ಎಲ್ಲ ಯಾರ್ಯಾರು ಏನು ಪ್ರೋಗ್ರಾಮ್ ಹಾಕೋ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಇಡೀ ಜೀವನ ಅದೇ ಪ್ರೋಗ್ರಾಮೇ ನಾನು ಅಂತ ಜೀವನ ಮಾಡ್ತಿದ್ದೀರ. ಅರ್ಥ ಆಗ್ತೀಯಾ? ಯಾವ ಪ್ರೋಗ್ರಾಮ್ಗಳು ನೀವಲ್ಲ, ಯಾವ ಸಂಸ್ಕಾರಗಳು ನೀವಲ್ಲ. ಅರ್ಥ ಆಗ್ತೀಯಾ? ಸಂಸ್ಕಾರ ಪ್ರೋಗ್ರಾಮ್, ಕಂಪ್ಯೂಟರ್ ಪ್ರೋಗ್ರಾಮ್ ಇದ್ದಾಗೆ ನಿಮ್ಮ ಇದು ಪ್ರೋಗ್ರಾಮ್ ಮುಟ್ಟಿಸ್ತಾ ಇರ್ತದೆ. ನನಗೆ ಸಣ್ಣ ಮಗುವಾಗಿದ್ದಾಗ ಫ್ರೆಶ್ ಆಗಿತ್ತು, ಎಲ್ಲ ಪ್ರೋಗ್ರಾಮ್ ಮಾಡಿಬಿಟ್ರು, ಎಲ್ಲ ಸಿಕ್ಕ ಸಿಕ್ಕವರು ಪ್ರೋಗ್ರಾಮ್ ಮಾಡ್ರು. ದೇವರಂದ್ರೆ ಹೇಗೆ, ಪೂಜೆ ಅಂದ್ರೆ ಹೇಗೆ, ಧರ್ಮ ಅಂದ್ರೆ ಹೇಗೆ, ಒಳ್ಳೆ ಹುಡುಗ ಅಂದ್ರೆ ಹೇಗೆ, ಒಳ್ಳೆ ಹುಡುಗಿ ಅಂದ್ರೆ ಹೇಗೆ, ಎಲ್ಲ ಪ್ರೋಗ್ರಾಮ್ ಬಂದ್ಬಿಡ್ತು. ಕಡೆ ನಿಮ್ಮ ಜೀವನದಲ್ಲಿ ಬರೀ ಯೋಚನೆಗಳು ಬರೀ ಇಷ್ಟೇ, ಆ ಪ್ರೋಗ್ರಾಮ್ಗಳೇ ಯೋಚನೆಗಳೇ ಬರ್ತಾವೆ ಅಷ್ಟೇ. ಬೈಚಾನ್ಸ್ ಒಳ್ಳೆ ಯೋಚನೆಗಳಾಗಿತ್ತು ಪ್ರೋಗ್ರಾಮ್ ಅದು, ಒಳ್ಳೆ ಸಂಸ್ಕಾರ ಅಂತ ಹೇಳ್ಬೋದು. ಯು ಡೋಂಟ್ ಹ್ಯಾವ್ ರೋಲ್. ಸಿ, ಆತ್ಮ ದಿ ಸೆಲ್ಫ್ ಹ್ಯಾಸ್ ನೋ ರೋಲ್, ಬಟ್ ಈಗೋ ಇದೆಯಲ್ಲ ಅದಕ್ಕೆ ರೋಲ್ ಇದೆ. ಈಗೋ ಅಂದರೆ ನೀವು, ನೀವು ಅಂತ ನಿಮಗೆ ಹೇಗೆ ಗೊತ್ತಾದ್ದು ಮಗುವಿಗೆ? ನಾನಂತೂ ಗೊತ್ತಿಲ್ಲ ಅದಕ್ಕೆ. ಹಾಂ, ಬಂದರು ಅಮ್ಮ ಬಂದರು, ಪಾಪು ಭಾಳ ಚೆನ್ನಾಗಿದೆಯಪ್ಪ. ಆ ಪಾಪಕ್ಕೆ ಪಾಪ ಅಂತ ಗೊತ್ತಾಗಲ್ಲ, ಈ ಕಣ್ಣು ಕಣ್ಣು ಬಿಡ್ತಾ ಇರ್ತದೆ. ಅದು ಆನಂದವಾಗಿರ್ತದೆ, ಅದ್ವೈತ ಆನಂದದಲ್ಲಿ ಇರ್ತದೆ ಅದಕ್ಕೆ, ಶಾಂತವಾಗಿರ್ತದೆ. ಆಯ್ತಾ? ನಿಮ್ಗೆ ಅದು ತಡಲಿಕ್ಕಾಗಲ್ಲ, ಪಾಪ ನನ್ನ ಕಡೆ ನೋಡಬೇಕು, ನನ್ನ ಮಗು ಆಗಬೇಕು. ಸೊ ಆ ಪಾಪನ ಅದ್ವೈತ ಆನಂದದಿಂದ ಹೊರಗೆ ತರಬೇಕು ನೀವು. ಅದಕ್ಕೆ ನಿಮ್ಮ ಪ್ರಯತ್ನ ಎಲ್ಲ ಮಾಡಿದ್ರಿ, ಅದಕ್ಕೆ ಮಗುನ ಹೆಸರಿಟ್ಟರೆ ಪುಟ್ಟ ಚಿನ್ನ ಬಂಗಾರಿ ಅಂತ. ಪಾಪ ಅದಕ್ಕೆ ನಿಧಾನಕ್ಕೆ ಅರ್ಥ ಆಗಲಿ ಸರ್, ಚಿನ್ನ ಬಂಗಾರ ನಾನೇ ಅಂತ ಅರ್ಥ ಆಗಲಿಸ್ಬಾರ್ದೆ. ಈಗ ಆನಂದ ಹೋಯ್ತು, ಈಗ ಮಗು ನಾನಾಗ್ಬಿಟ್ಟೆ, ಪ್ರೋಗ್ರಾಮ್ ಆಯಿತು. ಈಗ ನೀವು ನಾನು ಅಂತ ನೀವೇನು ಹೇಳ್ತೀರ, ಅದು ಈ ಪ್ರೋಗ್ರಾಮನ್ನು ಓಡಿಸ್ತಾ ಆಯ್ತು, ಅದು ಒಂದು ಪ್ರೋಗ್ರಾಮೇ. ಹಾಂ, ಈಗ ನೀವು ನಿಜವಾದ ನೀವು ಯಾರು? ಆ ಮಗುವಿನ ಆನಂದ, ಆ ದೈವಿಕ ಮಗು ಆನಂದವಾಗಿತ್ತು ಅದು. ಪಾಪ ಅದಕ್ಕೆ ಬಂದು ಎಲ್ಲರೂ ಬಂದು, ಏ ನೀನು ಹೀಗಯ್ಯಾ, ನೀನು ಗಂಡು ಮಗು ಚೆನ್ನಾಗಿದ್ಯಾ, ಮುದ್ದು ಬಂಗಾರ ಅಂತೇಳಿ ಒಂದು ಪ್ರೋಗ್ರಾಮ್ ಆಗ್ಬಿಟ್ರು. ಆಯಿತು, ಆಮೇಲೆ ಶುರು ಆಯಿತು ನಾನು ಅನ್ನೋದು ಪ್ರೋಗ್ರಾಮ್ ಶುರು ಆಯಿತು. ಜೀವಮಾನ ಪೂರ್ತಿ ಆ ಪ್ರೋಗ್ರಾಮ್ ಹೋಗಲ್ಲ. ಅರ್ಥ ಆಗಿದೆಯಾ? ಈ ಕನಕದಾಸರ ಕತೆ ಕೇಳಿದಿರ? ಹಾಂ, ನಾನು ಹೋದರೆ ಹೋದೆ ಕತೆ ಎಲ್ರಿಗೆ ಕೇಳಿದಿರ? ಎಲ್ಲರೂ ಕೇಳಿದ್ರು ಇಲ್ಲ, ಯಾರು ಕೇಳಿಲ್ಲ ಅಂತ ಹೇಳಿ. ಹಾಂ, ಸೊ ಕನಕದಾಸರು ಕುರುಬರು, ಕುರುಬರು. ಓಕೆ, ಹೀಸ್ ಎ ಶೆಫರ್ಡ್. ಆ ಕುರುಬರಿಗೆ ಯಾರೋ ಹೇಳ್ತಾರೆ, ನೀವು ಗುರುಗಳ ಹತ್ರ ಹೋಗಿ ಮಂತ್ರ ತೆಗೋ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಸೊ ಇವ್ ಕುರುಬ ಗುರುಗಳ ಹತ್ರ ಹೊರ್ತಾನೆ, ಈ ಕೈ ಕೈ ನಿಡ್ಕೊಂಡಿರ್ತಾರೆ, ನನಗೊಂದು ಮಂತ್ರ ಹೇಳ್ಕೊಡಿ ಅಂತ. ಬೇರೆ ಶಿಷ್ಯರಿಗೆಲ್ಲ ಅವ್ನು ನೋಡಿ, ಏ ಅವರೆಲ್ಲ ಅಲ್ಲಿ ನಾಲ್ಕು ವೇದಗಳ ಪಂಡಿತರಿದ್ದಾರೆ, ಇವನು ಕುರುಬರು, ಅವ್ರು ಹಿಂದೆ ಹೋಗ್ತಾರೆ. ಸೊ ಗುರುಗಳಿಗೆ ನೋಡ್ತಾರೆ ಇವ್ರ ಶಿಷ್ಯರನ್ನ, ಯಾರು ಶಿಷ್ಯರು ನೀನು ಹತ್ರ ಬರ್ಲಿಕ್ಕೆ ಬಿಡಲ್ಲ ಇವನ್ನ, ಕುರುಬನ್ನ. ಸೊ ಗುರುಗಳು ಹೇಳ್ತಾರೆ, ನಿನಗೇನಯ್ಯ ಮಂತ್ರ, ಕುರಿ ಕಾಯುವನಿಗೆ ಕೋಣನ ಮಂತ್ರ ಅಂತ ಹೇಳ್ತಾರೆ, ಕುರಿ ಕಾಯುವನಿಗೆ ಕೋಣನ ಮಂತ್ರ ಅಂತ. ಆಯಿತಾ? ಸೊ ಇವರೇನು ನೋಡ್ತಾರೆ, ಕನಕದಾಸರು ಗುರುಗಳು ಮಂತ್ರ ಹೇಳ್ಕೊಟ್ರದ್ದು ಖುಷಿ ಅವನಿಗೆ, ಹೋಗಿ ಕೋಣ 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 ಅಂತ ಜಪ ಮಾಡಿದ್ರು ಮಾಡ್ತಾರೆ, ಕೋಣ 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 ಅಂತ ಬಫೆಲೋ. ಆಯಿತಾ? ಆ ಬಫೆಲೋ ಕೋಣ ಕೋಣ ಜಪ ಮಾಡ್ತಿದ್ದ ಹಾಗೆ ಯಮಧರ್ಮರಾಯರ ಕೋಣ ಪ್ರತ್ಯಕ್ಷ ಆಗ್ಬಿಡ್ತದೆ, ದೊಡ್ಡ ಕೋಣ. ಈಗ ಗುರುಗಳು ಕೋಣ ಅಂತ ಹೇಳಿದ್ರು ಕೋಣ ಜಪ ಮಾಡೋದು, ಕೋಣ ಬಂದ್ಬಿಡ್ತು, ಈಗೇನು ಮಾಡೋದು? ಗುರುಗಳು ತಗೊಳ್ತಾರೆ, ಏನು ಮಾಡ್ಬೇಕು ಗುರುಗಳು ಅಂತ. ಆ ಗುರುಗಳು ಹೇಳ್ತಾರೆ, ಕೋಣನ ಆ ಕೋಣನ ಇಲ್ಲಿ ದೊಡ್ಡ ಕಲ್ಲು ಬಿದ್ದಿದೆ ರಸ್ತೆ ಗಾಟ, ಅದಕ್ಕೆ ಕಲ್ಲು ತೆಗೆಸ್ಬಿಡಪ್ಪ ಅಂತ. ತೆಗಿತು, ಈಗೇನು ಮಾಡೋದು ಅಂತ ಹೇಳಿದೆ, ಕೋಣ ಇನ್ನೂ ನಿಂತಿದೆ. ಆ ಕೋಣ ಯಮಧರ್ಮರಾಯನ ಕೋಣ ಧರ್ಮೋಪದೇಶ ಮಾಡು ಅಂತ ಕೇಳು ಅಂತ ಕೇಳ್ತಾನೆ. ಸೊ ಆ ಕೋಣ ಧರ್ಮೋಪದೇಶ ಮಾಡಿ ಮಾಯ ಪ್ರತ್ಯಕ್ಷ. ಈ ಕಥೆಯಲ್ಲಿ ಏನಿದೆ ಗೊತ್ತಾ? ಸಿಂಪಲ್, ಸಿಂಪಲ್ ಫೇತ್. ಗುರುಗಳು ಒಂದು ಮಂತ್ರ ಹೇಳಿದ್ರೆ ಮುಗಿತು ನನ್ನ ಕತೆ ಅಂತ ಅಷ್ಟೇ, ಭಾಳ ವಿಚಾರ ತಿಳ್ಕೋಬೇಕಾಗಿಲ್ಲ. ಆ ಒಂದು ಸಣ್ಣ ಗುರುಗಳ ವಾಕ್ಯದಿಂದ ನಾನು ಉದ್ಧಾರ ಆಗ್ತೇನೆ ಅಂತ ಶ್ರದ್ಧೆ ಇದ್ದರೆ ಮುಗಿತು ಒಂದು ಅಷ್ಟೇ. ಈಗ ನಮಗೆ ಪ್ರಶ್ನೆ ಬರ್ತದೆ, ಅಯ್ಯೋ ನಾನು ಇಷ್ಟು ಸತ್ಸಂಗ ಅಟೆಂಡ್ ಮಾಡಿದ್ದೇನೆ, ಸುತ್ತ ಇದು ಮಾಡಿದ್ದೇನೆ. ಹಾಂ, ಸಿಂಪಲ್ ಶ್ರದ್ಧೆ. ಗುರು ಸತ್ಯವನ್ನು ಹೇಳ್ತಾರೆ, ಒಂದು ವಾಕ್ಯದ ನಾನು ಉದ್ಧಾರ ಆಗ್ತೇನೆ ಮುಗಿದು ಬಂದರೆ ಮುಗಿತು ಅಷ್ಟೇ, ಫಿನಿಶ್ಡ್. ಒಂದು ಬೆಂಕಿಯ ಕಿಡಿ ಬಿದ್ದರೆ ಇಡೀ ಹತ್ತಿ ಸುಟ್ಟೋಗ್ಬಿಡ್ತದೆ, ಆ ರೀತಿ ಭಸ್ಮ ಆಗ್ಬಿಡ್ತದೆ.
ಅದಕ್ಕೆ ಗುರುವಿನಲ್ಲಿ ಶ್ರದ್ಧೆ ಅಂದರೆ ಅದು ಜಸ್ಟ್ ಅದರಿಂದ ಉದ್ಧಾರ ಬಿಟ್ಟರು ಅವರು. ಕಡೆಗೆ ಏನು ಮಾಡ್ತಾರೆ ಅವ್ರು ಅವ್ರಿಗೆ ಒಂದು ಜ್ಞಾನ ಬರ್ತದೆ, ಅವ್ರು ಇವರೊಟ್ಟಿಗೆ ಬಂದು ಸೇರ್ಕೊಂಡ್ಬಿಡ್ತಾರೆ ಯಾರೊಟ್ಟಿಗೆ, ಗುರುಗಳೊಟ್ಟಿಗೆ. ಆ ಉಳಿದ ಶಿಷ್ಯರಿಗೆ ಸ್ಟಿಲ್ ಇವನಿಗೆ ಸಂಸ್ಕೃತ ಬರಲ್ಲ, ಇವನಿಗೆ ವೇದ ಮಂತ್ರಗಳು ಬರಲ್ಲ, ಇವನಿಗೆ ವೇದಾಂತ ಬರಲ್ಲ ಅಂತ ಅವರಿಗೆ. ಸೊ ಗುರು ಹತ್ರ ಕಂಪ್ಲೇಂಟು, ಇವ್ರನ್ನ ನಮ್ಮ ಮತ ಯಾಕೆ ಸೇರಿಸಿದೆ ಅಂತ. ಇವ್ರ ಮತ್ತೆ ಕೆಳಗಿನ ಜಾತಿಯವ್ರು ಕೂಡ, ಇವರೆಲ್ಲ ಬ್ರಾಹ್ಮಣರು. ಆವಾಗ ಗುರುಗಳು ಒಂದು ಟೆಸ್ಟ್ ಕೊಡ್ತಾರೆ. ಟೆಸ್ಟ್ ಏನು, ಇವತ್ತು ಏಕಾದಶಿ, ಎಲ್ರಿಗೊಂದು ಹಣ್ಣು ಕೊಡ್ತೇನೆ, ಬಾಳೆಹಣ್ಣು. ದ್ವಾದಶಿ ದಿವಸ ಈ ಬಾಳೆಹಣ್ಣನ್ನು ಯಾರು ನೋಡದಿದ್ದ ಕಡೆ ತಿಂದು ಕೂತ್ಕೊಂಡು ತಿನ್ನಬೇಕು, ಯಾರು ನೋಡದಿದ್ದ ಕಡೆ ಬಾಳೆಹಣ್ಣು ತಿನ್ನಬೇಕು ಅಂತ. ಸರಿ, ಎಲ್ಲರೂ ತಗೊಳ್ತಾರೆ, ನನಗೆ ದಸರು ತಗೊಳ್ತಾರೆ. ಸೊ ನೆಕ್ಸ್ಟ್ ದಿವಸ ದ್ವಾದಶಿ ದಿವಸ ಬರ್ತಾರೆ ಗುರುಗಳು, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಹಣ್ಣು ತಿಂದಿದ್ದೆ, ಹಣ್ಣು ತಿ ಅಂದಿದ್ದೇನಪ್ಪ ಅಂತ. ಒಬ್ಬರು ಹೇಳ್ತಾನೆ, ಹ್ಯಾ ಎಲ್ಲಿ ತಿಂದ್ಯಪ್ಪ, ನಾನು ಬಟ್ಟೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ತಿಂದೆ, ಇನ್ನೊಬ್ಬರು ನಾನು ಕಾಡಿಗೆ ಹೋಗಿ ತಿಂದೆ, ಇನ್ನೊಬ್ಬರು ನಾನು ಟಾಯ್ಲೆಟಲ್ಲಿ ತಿಂದೆ, ಯಾರು ನೋಡಿದ್ದು ಜಾಗದಲ್ಲಿ ತಿಂದೆ ಅಂತ. ಕನಕದ ಹತ್ರ ಕೇಳ್ತಾರೆ, ಕನಕದ್ರ ಬಾಳೆ ವಾಪಸ್ ಕೊಡ್ತಾರೆ, ನನಗೆ ತಿನ್ನೋಕ್ಕಾಗಲಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸದಾಕಾಲ ಸಾಕ್ಷಿಯ ನನ್ನೊಳಗೆ ಸಾಕ್ಷಿಯಾಗಿರೋ ಭಗವಂತನ ಬಿಟ್ಟು ನಾನು ತಿನ್ನೋಕ್ಕಾಗಲ್ಲ, ಸದಾಕಾಲ ನೋಡ್ತಾ ಇರ್ತಾನೆ ಅವನು ಅಂತ. ಆ ಗುರುಗಳು ಹೇಳ್ತಾರೆ, ನೋಡಿ ವಿರುದ್ಧ ಶಿಷ್ಯನ ನೋಡಪ್ಪ, ನಿಮಗೂ ಅವ್ರಿಗೆ ವ್ಯತ್ಯಾಸ ಗೊತ್ತಾಯ್ತಾ ಅಂತ. ಶಿಷ್ಯಕ್ಕೆ ಸಿಟ್ಟು ಬಂದುಬಿಡ್ತದೆ, ಏನೋ ಮಹಾಜ್ಞಾನಿ ಅಂತ ಹೇಳಿ ತಿಳ್ಕೊಂಡಿದ್ಯಾ, ನಮ್ಮ ಇಷ್ಟು ಜನರಲ್ಲಿ ಯಾರಿಗೆ ವೈಕುಂಠಕ್ಕೆ ಹೋಗ್ಲಿಕ್ಕಾಗುತ್ತೆ ನೋಡು, ಇವರಿದ್ದಾರೆ, ಇವರು ನಾಲ್ಕು ವೇದಗಳ ಪಂಡಿತರು, ನಾಲ್ಕು ವೇದಗಳನ್ನು ಚೆನ್ನಾಗಿ ಬರ್ತಾರೆ, ಅದಕ್ಕೆ ಚತುರ್ವೇದಿ ಅಂತ ಹೇಳೋದು. ಇವರು ನೋಡು ತ್ರಿವೇದಿ, ಇವರು ದ್ವಿವೇದಿ, ಆಯಿತಾ, ಇವರು ಸಾಮವೇದಿ, ಇವರು ಋಗ್ವೇದಿ, ಇವರಲ್ಲಿ ಯಾರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಕೇಳ್ತಾರೆ. ಕನಕದಾಸ ಹೇಳ್ತಿ, ಯಾರು ಹೋಗಲ್ಲ ಸ್ವಾಮಿ ಅಂತ ಹೇಳ್ಬಿಡ್ತಾನೆ, ಯಾರು ಹೋಗಲ್ಲ ಅಂತ. ಆಗ ಅವರು ಗುರುಗಳನ್ನು ತೋರಿಸಿ ಹೇಳ್ತಾರೆ, ನಮ್ಮ ಗುರುಗಳು ಹೋಗ್ತಾರಾ ಅಂತ. ಅವರು ಹೋಗಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಆವಾಗ ಕೇಳ್ತಾರೆ, ನೀನು ಹೋಗ್ತೀಯಾ, ನೀನು ನಿನ್ಗೆ ಹೋಗ್ಲಿಕ್ಕಾಗತ್ತೆ ಅಂತ ಸಿಟ್ಟು ಬಂದು, ನಿನ್ಗೆ ಹೋಗ್ಲಿಕ್ಕಾಗತ್ತೆ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ ಅವರು. ನಾನು ಹೋದರೆ ಹೋದೇನು, ಅಂದ್ರೆ ನಾನು ಅವನು ಹೋದರೆ ಹೋದೇನು ಅಂತ. ಅದು ಅಹಂಕಾರ ನೀವು ಹುಟ್ಟಿಸಿದ್ದ, ಅದು ನೀವು ಪ್ರೋಗ್ರಾಮು ಆಯ್ತಾ, ಅದು ಯಾರಿಗೂ ನೀವು ಸಣ್ಣ ಮಗು ಹೋಗಿದ್ದು ಶುರುವಾಯಿತು. ನಿನ್ನ ಹೆಸರೇನು, ಪುಟ್ಟಕಂದ, ಗಂಡು ಮಗು, ಹೀಗೆ ಮಾಡಬೇಕು, ಅದು ನಾನು ಶುರುವಾಯಿತು. ನಿಮಗೆ ಯಾವಾಗ ಗೊತ್ತಾಗತ್ತೆ ನಾನು ಮತ್ತು ನನ್ನ ಯಾವ ಯೋಚನೆಗಳನ್ನು ನಾನಲ್ಲ ಆಯ್ತಾ, ನಾನು ಇದನ್ನು ನೋಡ್ತಾರೆ ಸಾಕ್ಷಿ ಶಿವಸ್ವರೂಪಿ ಅಂತ ಗೊತ್ತಾಗಬೇಕು. ಸೊ ನಾನು ಹೋದರೆ ಹೋದೇನು ಅಂದ್ರೆ ಅರ್ಥ ಏನು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಹೋಗೋದ್ರೆ ಇದೆ, ಇಲ್ಲದೆ ನಾನು ಹೋಗ್ಲಿ ನೀವು ಎಲ್ಲ ಪ್ರಯತ್ನ ಮಾಡ್ತೀರಾ, ನನಗೆ ಬಹಳ ಅಹಂಕಾರ ಇದೆ ಹೋಗ್ಬೇಕು, ಆದರೆ ನೀವು ಹೇಗೆ ಹೋಗುತ್ತೆ ಅದು, ಅದು ನೀವು ನಾನು ಅಂತ ಹೇಳಿದ್ರೆ ನೀವು ಅಲ್ವೇ ಅಲ್ಲ, ಅದು ಅದೆಲ್ಲ ಪ್ರೋಗ್ರಾಮ್ಗಳು. ಅರ್ಥ ಆಗ್ತೀಯಾ? ಸೊ ಈ ಪ್ರೋಗ್ರಾಮಿಂದ ಹೊರಬರಬೇಕು. ಪ್ರೋಗ್ರಾಮ್ ಈ ನಮ್ಮ ಜೀವನ ಇಡೀ ಪ್ರೋಗ್ರಾಮ್ ಅಂದರೆ ನಾವು ಜೀವನವಿಡೀ ಮನುಷ್ಯರು ಯಂತ್ರಗಳಾಗಿ ಜೀವನ ಮಾಡ್ತಿದ್ದಾರೆ. ನೀವು ಮನುಷ್ಯರಲ್ಲ, ಮೆಷಿನು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಹೇಳ್ತಾನೆ ನೋಡಿ, ಹೇಳ್ತಾನೆ ಅದನ್ನು, ಯಂತ್ರಾರೂಢಾನಿ ಮಾನವ. ಹೇಳ್ತೇನೆ ಕೇಳಿ, ರಿಪೀಟ್ ಮಾಡಿ. ಈಶ್ವರ ಸರ್ವಭೂತಾನಾಂ ಹೃದ್ಯೇಷ ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾನವ. ಆಗಿನ ಕಾಲದಲ್ಲಿ ಯಂತ್ರ ಅಂತ ಹೇಳ್ತಿದ್ರು, ಅಂದರೆ ಒಂದು ಮೆಷಿನ್ ಇರ್ತಿತ್ತು, ಗೊಂಬೆ ಟೀ ಅಂತ ಇರ್ತಾ ಇತ್ತು. ಅವ್ರ ಗೊಂಬೆಗಳು ಏನು ಒದು ಕೀ ಕೊಟ್ಟರೆ ಅಂತ ಇರ್ತಾ ಇತ್ತು ಆಯಿತಾ. ಈಗಿನ ಕಾಲದ ಯಂತ್ರ ಅಂತ ಹೇಳಬೇಕು, ನಿಮ್ಗೆ ಸರಿಯಾಗಿ ಅರ್ಥ ಆಗಿದೆ, ರೋಬೋಟ್ ಅಂತ ಹೇಳ್ಬೋದು ನಾನು. ಆ ರೋಬೋಟಿಗೆ ಪ್ರೋಗ್ರಾಮ್ ಮಾಡಿದ್ರೆ ಪ್ರೋಗ್ರಾಮ್ ಮಾಡಿದಾಗ ಚೆನ್ನಾಗಿ ಮಾತಾಡ್ತದೆ, ಚೆನ್ನಾಗಿ ಬಿಹೇವ್ ಮಾಡ್ತದೆ ಆಯಿತಾ. ಅದಕ್ಕೂ ನಿಮಗೂ ವ್ಯತ್ಯಾಸ ಏನು? ಹಾಂ,
ಅದು ಯಂತ್ರ. ಬಟ್ ಈಗ ಈಗ ರೋಬೋಟ್ಗಳಿಗೆ ಏನು ಕೀ ಕೊಡಬೇಕಾಗಿಲ್ಲ, ಅಲ್ಲಿ ಪ್ರೋಗ್ರಾಮ್ ಹಾಕ್ಬಿಟ್ರೆ ಆಯ್ತು ಮುಗೀತು. ಈ ರೋಬೋಟ್ಗಳು ಎಲ್ಲದಕ್ಕೆ ಪ್ರೋಗ್ರಾಮ್ ತಲೆ ಹಾಕ್ಬಿಟ್ರೆ ಆಯ್ತು, ಅದು ಕೆಲಸ ಮಾಡ್ತಾ ಇರ್ತದೆ, ಅಡುಗೆ ಕೆಲಸ ಮಾಡ್ತದೆ. ನಮ್ಮನೆ ಒಂದು ರೋಬೋಟ್ ಇದೆ, ನೆಲ ಕೆಲಸ ನೆಲ ಒರೆಸ್ತದೆ. ನಿಮಗೂ ಅದಕ್ಕೂ ವ್ಯತ್ಯಾಸ ಏನು? ಒಂದು ರೋಬೋಟ್ಗೆ ವ್ಯತ್ಯಾಸ ಏನು? ಮಿಷನ್ ಟೂಲ್ಸ್ ಅಲ್ಲಿ 24 ಬಿಟ್ಸ್ ಯಾವ್ದು ಬೇಕಾದ್ರೆ ಅದೇ ಸೆಲೆಕ್ಟ್ ಮಾಡ್ಕೊಳ್ತದೆ. ಸೆಲೆಕ್ಟ್ ಮಾಡ್ಕೊಳ್ತದೆ. ಯಾವ್ದು ಮಾಡಬೇಕು ಯಾವ್ದು ವಿವೇಕ, ಅದು ಕೂಡ ನಿಮ್ಗೆ ಏನು ಪ್ರೋಗ್ರಾಮ್ ಇದೆ ಅದ್ರ ಮೇಲೆ ಮಾಡೋದು. ನೀವು ಇಲ್ಲಿ ಈಗ ಸತ್ಸಂಗಕ್ಕೆ ಬಂದ್ರಿ, ಸತ್ಸಂಗ ಬರೋದು ಒಳ್ಳೆ ಸಂಸ್ಕಾರ. ಸತ್ಸಂಗ ಬರಬೇಕಂತ ನಿರ್ಧಾರ ಮಾಡಿದ್ವಿ, ವಿವೇಕ, ಒಳ್ಳೆ ವಿವೇಕ ಆಯ್ತಾ. ಅದು ಕೂಡ ಕಂಪ್ಲೀಟ್ ಒಳ್ಳೆ ಸಂಸ್ಕಾರ ಇರಬೇಕಂತ ಇಲ್ಲ, ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಒಳ್ಳೆ ಸಂಸ್ಕಾರ ಇದ್ರೆ ನೀವು ಉದ್ಧಾರ ಆಗಿ ಸಾಧ್ಯ. ಒಳ್ಳೆ ಸಂಸ್ಕಾರ ಇದೆ, ಕೆಟ್ಟ ಸಂಸ್ಕಾರ ಮೀರಿ ಒಳ್ಳೆ ಸಂಸ್ಕಾರಕ್ಕೆ ಹೋಗಿ ಆ ಸಂಸ್ಕಾರವನ್ನು ಮೀರಬೇಕು. ಸಂಸ್ಕಾರ ಅಂದರೆ ಪ್ರೋಗ್ರಾಮ್ ಆಯ್ತಾ. ನಾನು ವಿಚಾರ ಮಾಡ್ತಾ ಇದ್ದೆ ಅಂತ ಹೇಳ್ತಿರಲ್ಲ ನೀವು, ನಿಮ್ಮ ವಿಚಾರ ಕೂಡ ಅದೊಂದು ಪ್ರೋಗ್ರಾಮ್ ಅಷ್ಟೇ. ನಿಜವಾಗ ನೋಡಿದ್ರೆ ನಾನುಗೆ ಯಾವ ವಿಚಾರವೂ ಇಲ್ಲ, ಶುದ್ಧ ನಾನುಗೆ. ಅದು ಶಾಂತ, ಅದು ಆನಂದವೇ, ಅದಕ್ಕೆ ಏನು ವಿಚಾರ ಇದೆ? ಆ ನಿಜವಾದ ನಾನು ಅಂತ ಅರ್ಥ ಆಗಬೇಕು. ಅದೇ ಈ ಪ್ರೋಗ್ರಾಮ್ ಹೊರಬಹುದು. ಇಲ್ಲದ್ರೆ ಈ ಪ್ರೋಗ್ರಾಮ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅನಂತ ಪ್ರೋಗ್ರಾಮ್, ಅನಂತ ಸಂಸ್ಕಾರಗಳು. ಆ ಸಂಸ್ಕಾರವನ್ನು ಹೊರಬೇಕಾದ ಏನು ಮಾಡಬೇಕು? ಪುನಃ ಶಿವಸ್ವರೂಪಿ ನಾನು ಅಂತ ಹೋಗಬೇಕು. ಅವಾಗ ಏನಾಗುತ್ತೆ, ಈ ಪ್ರೋಗ್ರಾಮ್ ಕಳಿಸ್ಕೊಡ್ತದೆ. ಅವಾಗ ಏನಾಗುತ್ತೆ, ಒಳ್ಳೆಯ ಪ್ರೋಗ್ರಾಮಿಂದ ಕೆಟ್ಟ ಪ್ರೋಗ್ರಾಮ್ ಹೋಯಿತು, ಆ ಒಳ್ಳೆಯ ಪ್ರೋಗ್ರಾಮನ್ನು ನೀವು ದಾಟಿ ಶಿವಸ್ವರೂಪಿ ಆಗ್ಬಿಟ್ರಿ. ಅರ್ಥ ಆಗ್ತಿದೆಯಾ? ಈ ಪ್ರೋಗ್ರಾಮ್ ನಮ್ಮಲ್ಲಿ ಆಗುತ್ತೆ ಅಂತ ನಾವು ಇಲ್ಲಿ ಬಂದಿರೋದು. ಹೌದು, ಇದು ಮಾಡ್ತೀರಾ ಪ್ರೋಗ್ರಾಮ್ ಇಲ್ಲ ಆಗುತ್ತೆ. ಇದು ಅದೇನು ಅಂದರೆ, ನಿಮ್ಮಲ್ಲಿ ಹುಟ್ಟಿದಾಗೇನೋ ಒಂದು ವೈರಸ್ ಸೇರಿಸ್ಬಿಟ್ಟಿದ್ದಾರೆ. ಎಂಥ ವೈರಸ್ ಅದು? ಎಂಥ ವೈರಸ್ ಅದು? ನಾನು ಅನ್ನೋ ವೈರಸ್ಸು. ಈ ನಾನು ಅನ್ನೋ ವೈರಸ್ ಎಲ್ಲ ಪ್ರೋಗ್ರಾಮ್ ಹಿಡ್ಕೊಂಡು ನಾನೇ ಮಾಡಿದ್ರಿ. ನೋಡ್ರಿ, ದಾನ ಮಾಡಿದೆ ನಾನು ಆಯ್ತಾ, ಒಳ್ಳೆ ಕೆಲಸಕ್ಕೆ ಹೋಗಿದ್ದೆ ನಾನು, ಎಲ್ಲ ಮಾಡಿದ್ದೆ. ಆ ವೈರಸ್ ಇದೆಯಲ್ಲ, ಎಲ್ಲ ಪ್ರೋಗ್ರಾಮ್ಗಳನ್ನು ನಾನೇ ಮಾಡಿದ್ದು ಅಂತ ಹೇಳ್ತದೆ. ನನಗೆ ಕೆಟ್ಟ ಆಲೋಚನೆ ಬರ್ತಾ ಇದೆ, ನನಗೆ ಒಳ್ಳೆ ಆಲೋಚನೆ ಬರ್ತಾ ಇದೆ. ಅದು ಇದು ನಿಮ್ಮ ಆಲೋಚನೆಗಳಲ್ಲಪ್ಪ, ಅದೆಲ್ಲ ತಲೆ ಹಾಕಿದ್ದಾರೆ. ಅದಕ್ಕೆ ಒಂದು ಆ್ಯಂಟಿ ವೈರಸ್ ಬೇಕು, ಗೊತ್ತಾಯ್ತಾ? ಕಂಪ್ಯೂಟರ್ಗೆ ಒಂದು ಆ್ಯಂಟಿ ವೈರಸ್. ಅದು ಆ್ಯಂಟಿ ವೈರಸ್ ಆಗಲಿ ನೀವು ಇಲ್ಲಿ ಬಂದಿದ್ದೀರಾ. ನಾನು ಇನ್ನೂ ಹೊಸ ಪ್ರೋಗ್ರಾಮ್ ಕೊಡ್ತಾ ಇಲ್ಲ ನಿಮಗೆ. ಎಂಥ ಆ್ಯಂಟಿ ವೈರಸ್ ಅದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ. ನೀವು ಏನ್ ನಾನು ಅಂತ ಹೇಳ್ತೀರಿ, ಯಾವುದು ನೀವಲ್ಲ, ಅದು ಪ್ರೋಗ್ರಾಮ್. ಅದು ಓನ್ಲಿ ಒನ್ ಥಿಂಗ್, ನಾನು ಅದು ಸೋ ಮೆನಿ ಪ್ರೋಗ್ರಾಮ್ಸ್, ಗೊತ್ತಾಯ್ತಾ? ಇದು ನಾ ಈ ಸೀಕ್ರೆಟ್ ಗೊತ್ತಿಲ್ಲದಿರೋ ಏನು ಮಾಡ್ತಾರೆ ಗೊತ್ತಾ? ಈ ಪ್ರೋಗ್ರಾಮ್ ರಿಪೇರಿ ಮಾಡಲಿಕ್ಕೆ ಭಾಳ ಕಷ್ಟಪಡ್ತಾರೆ. ಹಿಮಾಲಯಕ್ಕೆ ಹೋಗ್ತಾರೆ, ಯಾವುದೋ ಆಶ್ರಮಕ್ಕೆ ಹೋಗ್ತಾರೆ. ಪ್ರೋಗ್ರಾಮ್ಗಳ ಮಟ್ಟ ರಿಪೇರಿ ಆಗಲ್ಲ, ಅದು ವೈರಸ್ ರಿಪೇರಿ ಮಾಡ್ಬೇಕು. ರೀಪ್ಪ, ವೈರಸ್ ಇದೆ ಅಲ್ಲಿ, ನಾನು ವೈರಸ್ ಇದೆ. ಅರ್ಥ ಆಗ್ತೀಯಾ? ಸೋ ಇದು ನಿಮ್ಮ ಜೀವನ. ಈಗ ಭೂತಕಾಲ ಮತ್ತು ಭವಿಷ್ಯದ ಕಾಲ, ಭೂತಕಾಲದಲ್ಲಿ ಏನೋ ಕಲ್ತ್ರಿ, ಅದು ಯೋಚನೆಗಳು ಹತ್ಕೊಂಡ್ರು. ಭೂತ ಭವಿಷ್ಯದ ಕಾಲ ಎಂತ ಎಂತ ಯೋಚನೆಗಳು? ಗಿಲ್ಟು, ರಿಗ್ರೆಟ್, ಕಂಪ್ಲೇಂಟು, ಹಾಗಾಯ್ತು, ಹೀಗಾಯ್ತು, ಹಾಗಾಯ್ತು, ಹೀಗಾಯ್ತು. ದುಃಖ, ಮತ್ತೆ ನಮ್ಗೆ ಒಂದು ಜನ್ಮ ಅಲ್ಲ, ಹತ್ತತ್ತು ಜನ್ಮ ಆದರೂ ಅವ್ರನ್ನ ಕ್ಷಮಿಸಲ್ಲ ನಾನು. ಆ ಶತ್ರು ಕ್ಷಮಿಸಲ್ಲ. ಆಮೇಲೆ ಇನ್ನೊಂದು ಬೇರೆ ಇದೆ, ಏಳೇಳು ಜನ್ಮಕ್ಕೂ ನಾವು ಗಂಡ ಹೆಂಡತಿಯಾಗಿ ಬರ್ತೇವೆ, ಬಿಡಲ್ಲ. ಒಂದು ಜನ್ಮ ಸಾಕಾಗಿಲ್ಲ, ಇವು ಏಳೇ ಜನ್ಮ ಆದರು. ಸೊ ಇದು ಕ್ಷಮಿಸಲ್ಲ, ಇವೆಲ್ಲ ಪಾಸ್ಟು ಆಯ್ತಾ. ಫ್ಯೂಚರು, ಆಂಗ್ಸೈಟಿ, ಇನ್ಸೆಕ್ಯೂರಿಟಿ, ಸ್ಟ್ರೆಸ್ಸು, ವರಿ, ಹೆದರಿಕೆ, ಇದು ಫ್ಯೂಚರು. ಬಟ್ ಈಗೇನಾಗಿದೆ ನಿಮಗೆ? ಪ್ರೆಸೆಂಟ್ ಮೂಮೆಂಟು, ಪ್ರೆಸೆಂಟ್ ಮೂಮೆಂಟ್ ಯಾವಾಗಲೂ ಪರ್ಫೆಕ್ಟ್. ಓಕೆ, ಯಾವಾಗಲೂ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದು ಕಲಿಬೇಕು. ಅಲ್ಲ, ಪ್ರೆಸೆಂಟ್ ಮೂಮೆಂಟ್ ನನಗೇನೋ ದುಃಖ ಆಯ್ತಲ್ಲ, ಪೆಟ್ಟು ಬಿತ್ತಲ್ಲ, ಹೌದು ಬರ್ತದೆ, ಆಕ್ಸೆಪ್ಟ್ ಮಾಡಿ. ಯಾಕೆ ನಿಮ್ಮ ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವುದೇ ರೀತಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸಿ ಪ್ಲೀಸ್, ಇದನ್ನು ಪುನಃ ಅರ್ಥ ಮಾಡ್ಕೊಳ್ಳಿ, ಇದನ್ನು ಭಾಳ ಕೇರ್ಫುಲ್ ಹೇಳ್ತೇನೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ನಿಮ್ಗೆ ಆಗುತ್ತೆ ಅದನ್ನು ನೀವು ತಪ್ಪಿಸ್ಕೊಳ್ಳಿ ಸಾಧ್ಯವೇ ಇಲ್ಲ. ಅದು ನಿಮ್ಮ ಕರ್ಮಫಲ, ಡೆಸ್ಟಿನಿ. ನೋ ಮ್ಯಾಟರ್ ವಾಟ್ ಯು ಡೂ, ಡೆಸ್ಟಿನಿ ಕೆನಾಟ್ ಬಿ ಅವಾಯ್ಡೆಡ್ ಆಯಿತಾ. ಆ ಡೆಸ್ಟಿನಿಲಿ ಏನೇನು ಬಂತು,
ಎಲ್ಲೋ ಬಂತು, ನಿಮ್ಗೆ ಏನಾಗ್ತಿದೆ ಈ ಕ್ಷಣದಲ್ಲಿ ಎಲ್ಲೋ ಬಂತು. ಈಗ ಫಾರ್ ಎಕ್ಸಾಂಪಲ್ ಈ ಡೆಸ್ಟಿನಿ, ನಿಮ್ಮ ಯಾವುದೋ ಒಂದು ಡೆಸ್ಟಿನಿ ನಿಮ್ಮ ಇಲ್ಲಿ ಬಂದಿದೆ, ಆಯ್ತು, ನೀವು ಬಂದದ್ದಲ್ಲ ಇದು, ನಿಮ್ಮ ಸಂಸ್ಕಾರಗಳು ಪ್ರಾರಂಭ ಕರ್ಮ ಇಲ್ಲಿ ತಂದಿದೆ ನಿಮ್ಮನ್ನು, ಆಯಿತಾ, ಡೆಸ್ಟಿನಿ. ಆ ಡೆಸ್ಟಿನಿಯಲ್ಲಿ ಎಲ್ಲವೂ ಬಂದು, ನಿಮ್ಮ ಗಂಡ ಬಂದ, ನಿಮ್ಮ ಹೆಂಡತಿ ಬಂದು, ನಿಮ್ಮ ಮಕ್ಕಳು ಬಂದು, ಆಯಿತಾ, ನಿಮ್ಮ ಗುರುಗಳು ಬಂದರು, ನಿಮ್ಮ ಶತ್ರುಗಳು ಬಂದರು, ನಿಮ್ಮ ಎನಿಮೀಸ್ ಬಂದರು, ಎಲ್ಲರೂ ಆದರೆ ನಿಮ್ಮ ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆಯದು ಕೆಟ್ಟದಾಗುತ್ತಾರೆ ಎಲ್ಲವೂ ಬಂದುಬಿಟ್ರು. ನಾವು ಕೇಳ್ಕೊಡ್ತೇವೆ, ಅಲ್ಲಪ್ಪ ನನಗ ನನಗೆ ಯಾಕೆ ನನಗೆ ಹೀಗೆ ಯಾಕೆ ಆಯಿತು, ಆಯಿತಾ, ನಾನು ಇವನೋ ಇವಳೋ ಯಾಕೆ ಮದುವೆ ಆದ್ರು, ಎಂಥ ಪ್ರಾರಬ್ಧ ಕರ್ಮ. ಹೌದು, ನಿಮ್ಮ ಜೀವನದಲ್ಲಿ ಯಾರ್ಯಾರು ಬರ್ತಾರೆ ಅವೆಲ್ಲವೂ ಬರೋದು, ಆಯಿತಾ, ನೀವು ಅದನ್ನು ದುಃಖ ಪಡಬಾರ್ದು. ಅದನ್ನು ಜೀವನದಲ್ಲಿ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಕಲಿಬೇಕು. ಯಾಕಂದ್ರೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ತಪ್ಪಿಸ್ಕೊಳ್ಳಿ ಸಾಧ್ಯ ಇಲ್ಲ. ಪ್ರೆಸೆಂಟ್ ಮೂಮೆಂಟು ನಿಮ್ಮ ಮನಸ್ಸು ಶಾಂತ ಆಗುತ್ತೆ. ನಿಮಗೆ ಯಾವಾಗ ನೀವು ನಿಮ್ಮ ಕರ್ಮದೊಡ್ಡಿ ಫೈಟ್ ಮಾಡ್ತೀರ ಅವಾಗ ಮನಸ್ಸು ಅಶಾಂತ ಆಗುತ್ತೆ. ದುಃಖ ನಿಮ್ಗೆ ಬರೋ ಫಲದಿಂದ ಅಲ್ಲ, ಕರ್ಮ ಫಲದಿಂದ ಅಲ್ಲ, ದುಃಖ ನೀವು ಅದರೊಟ್ಟಿಗೆ ಫೈಟ್ ಮಾಡ್ತೀರ, ಜಗಳ ಮಾಡ್ತೀರ, ನನಗೆ ಆಗಬಾರ್ದಾಗಿತ್ತು, ಕಡಿಮೆ ಮಾಡಬಾರ್ದು, ನನಗೆ ಬರಬಾರ್ದಾಗಿತ್ತು, ನನಗೆ ಬಂತು, ಈಗ ನೆಕ್ಸ್ಟ್ ಏನು ಮಾಡಬೇಕು, ಆವಾಗ ಯು ಆರ್ ಇನ್ ಪ್ರೆಸೆಂಟ್ ಮೂಮೆಂಟ್. ನನಗೆ ಬರಬಾರ್ದಾಗಿತ್ತು ಅದು ನೀವು ಫೈಟ್ ಮಾಡಿದರೆ ಆಯಿತು, ಶುರು ಆಯಿತು. ಸೊ ಸಿಂಪಲ್ ಲೈಫ್, ಎಕ್ಸೆಪ್ಟ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದು, ಕರ್ಮಣ್ಯೇ ವಾಧಿಕಾರಸ್ತಿ ಮಹಾಫಲೇಶು, ಫಲ ನಿಮ್ಮ ಕೈಯಲ್ಲಿಲ್ಲ, ಎಟ್ ದಿಸ್ ಮೂಮೆಂಟ್ ವಾಟ್ ಅಸ್ಟ್ ಹ್ಯಾಪನ್ ವಿಲ್ ಹ್ಯಾಪನ್. ಅದು ನಿಮ್ಮ ತಲೆಯಲ್ಲಿ ಯೋಚನೆಗಳು ಇರ್ಬೋದು, ಕೆಟ್ಟ ಯೋಚನೆ ಬರ್ಬೋದು, ಹಾ ಕೆಟ್ಟ ಯೋಚನೆ ಬರಬಾರ್ದು ಬರಬಾರ್ದು ಅಂತ ಹೇಳ್ಕೊಂಡು ಫೈಟಿಂಗ್. ಅರ್ಥ ಆಯ್ತಾ? ಯಾವುದೋ ಒಂದು ಕೆಟ್ಟ ಯೋಚನೆ ಬರ್ತಾ ಇದೆ, ಬರಬಾರ್ದು ಬರಬಾರ್ದು ಅಂದ್ಕೊಳ, ಅದು ಬರಬೇಕಾದ್ರೆ ಬಂತದು, ಆಯಿತಾ, ಜಸ್ಟ್ ಎಕ್ಸೆಪ್ಟ್ ಇಟ್, ಬಂತು, ನನ್ನ ಕರ್ಮಫಲ ಬಂತು. ಈ ಕ್ಷಣ ನಾನು ಏನು ಮಾಡೋಣ, ಈ ಕ್ಷಣ ಅದರೊಟ್ಟಿಗೆ ಜಗಳ ಮಾಡೋಕೆ ಹೋಗ್ಬಿಡಿ, ನಾನು ಯಾರದ್ದು ವಿಚಾರ ಮಾಡಿ ಫ್ರೀ ಆಗ್ತೀರ. ಅರ್ಥ ಆಗಿದೆಯಾ? ಸಿಟ್ಟು ಬರಬಾರ್ದಾಗಿತ್ತು, ಸಿಟ್ಟು ಬಂತು, ಅಯ್ಯೋ ನಾನು ಸಿಟ್ಟು ಬರಬಾರ್ದು ಅಂತ ಇನ್ನೊಂದು ಸಲ ಹೊಡ್ಕೊಳ್ಬೇಡಿ, ಹೊಡ್ಕೊಳ್ಳೋ ಅಗತ್ಯ ಇಲ್ಲ. ಸಿಟ್ಟು ಬಂತು, ಯಾರಿಗೆ ಸಿಟ್ಟು ಬಂತು, ನಾನು ಯಾರು? ಇದು ಮಹಾಮಂತ್ರ, ಗೊತ್ತಾಯ್ತಾ? ಉದಾಸೀನ ಮಾಡಿದ್ರೆ ತಾನೇ ಹೊರಟೋಗುತ್ತೆ, ಉದಾಸೀನ ಮಾಡಿದ್ರೆ ತಾನು ಹೊರಡುತ್ತೆ ಪುನಃ ಬರ್ತದೆ, ಇಲ್ಲ ಕೋಪ ಅಲ್ಲ ಇರ್ತದೋ, ಆ ಉದಾಸೀನ ಮಾಡಿದ್ರೆ ತಾನು ಹೋಗುತ್ತದೆ, ಆದ್ರೆ ಪುನಃ ಬೀಜ ಹೋಗಿಲ್ಲ, ಬೀಜ ಹೋಗ್ಬೇಕಾದ್ರೆ ನಾನು ಯಾರಾಗಬೇಕು? ಎಲೆ ಹೋಗೋದಲ್ಲ, ಆ ಬೀಜ ಸಮೇತ ಹೋಗ್ಬೇಕು, ಬೀಜ ಸಮೇತ ಹೋಗ್ಬೇಕಾದ್ರೆ ಪುನಃ ಪುನಃ ನಾನು ಯಾರು ಹೋಗೋದು? ಅರ್ಥ ಆಯ್ತಾ? ಸೊ ಜೀವನವನ್ನು ಈ ಕ್ಷಣದಲ್ಲಿ ಬದುಕಲಿಕ್ಕೆ ಕಲಿಬೇಕು, ಈ ಕ್ಷಣದಲ್ಲಿ. ಅದು ನಿಮ್ಮ ಜೀವನಕ್ಕೆ ಮಾತ್ರ ಸಂಬಂಧಪಟ್ಟ ಸಾಧನೆ ಕೂಡ, ಸಾಧನೆ ಕೂಡ ಕೂತ್ಕೊಂಡಾಗ ಸಾಧನೆ ಕೂತ್ಕೊಂಡಾಗ, ಹಾ ಒಂದಲ್ಲ ಒಂದು ದಿವಸ ನನಗೆ ಮೋಕ್ಷ ಆಗುತ್ತೆ, ನನಗೆ ಮುಕ್ತಿ ಯಾವಾಗ ಸಿಗುತ್ತೆ, ಆವಾಗ ಎಲ್ಲಿದೆ ಮನಸ್ಸು, ಎಲ್ಲಿದೆ ಫ್ಯೂಚರು, ಮುಕ್ತಿ ಎಲ್ಲಿರೋದು ಈಗ? ಈಗಲೇ ಮುಕ್ತಿ ಯಾವಾಗಲೂ ಫ್ಯೂಚರ್ ಬರಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮನಸ್ಸು ಫ್ಯೂಚರ್ಗೆ ಓಡ್ಬಿಡ್ತು. ಒಂದಲ್ಲ ಒಂದು ದಿವಸ ನಿಮಗೆ ಮುಕ್ತಿ ಬರಲಿಪ್ಪ ಭಗವಂತ, ಹೋಯ್ತದು. ಯಾಕಂದರೆ ಮುಕ್ತಿ ಅನ್ನೋದು ಈ ಕ್ಷಣ. ಹೇಗೆ? ನಾನು ಯಾರು ಅಂತ ತಿಳ್ಕೊಳ್ಳೋದೇ ಮುಕ್ತಿ. ನೀವು ನಾನು ಯಾರು ಅಂತ ಮುಂದೆ ತಿಳ್ಕೊಳ್ಳೋಕ್ಕಾಗಲ್ಲ. ಓ ಇಲ್ಲ ಇಲ್ಲ, ಮುಕ್ತಿ ಬಸ್ಕೋಸ್ಕರ ನಾನು ಹಿಮಾಲಯಕ್ಕೆ ಹೋಗ್ತೇನೆ, ಖಂಡಿತ ಸಿಗಲ್ಲ. ಯಾಕಂದ್ರೆ ಹಿಮಾಲಯದಲ್ಲಿ ನಾನು ಸಿಗುತ್ತಾ? ನಾನು ಸಿಗೋದು ಇಲ್ಲೇ, ಅಲ್ಲಿ ಹೋದ್ರೆ ನಾನು ತಗೊಂಡು ಹೋಗುತ್ತೆ. ನೀವು ನಾನು ಯಾರು ಅಂತ ಕಾಣ್ಬೇಕಾದ್ರೆ ನೀವು ಎಲ್ಲಿದ್ದೀರೋ ಅಲ್ಲೇ ಕಾಣಬೇಕು. ಅರ್ಥ ಆಗಿದೆಯಾ? ಮುಕ್ತಿ ಯಾವಾಗಲೂ ಫ್ಯೂಚರಲ್ಲ, ಮುಕ್ತಿ ಇಸ್ ಆಲ್ವೇಸ್ ನೌ, ಹಿಯರ್ ಆ್ಯಂಡ್ ನೌ. ಒನ್ ಡೇ ಐ ವಿಲ್ ಗೆಟ್ ಎನ್ಲೈಟನ್ಡ್, ಒಂದು ದಿವಸ ಅದು ಒನ್ ಡೇ ವಿಲ್ ನಾಟ್ ಕಮ್. ಅದಕ್ಕೆ ಈ ಹಳ್ಳಿಯಲ್ಲಿ ಹೋಗಿದ್ರೆ, ಹಳ್ಳಿಯಲ್ಲಿ ಹೋಗಿರ್ತೀರ ನೀವು, ಹಾಂ ಹಳ್ಳಿಲಿ ನೋಡಿದಿರಾ, ಮನೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರ್ತಿರ್ತಾರೆ, ನೋಡಿದಿರಾ, ಕಮ್ ಟುಮಾರೋ ಅಂತ. ಅದೇನಾದ್ರೂ ಭೂತಗಳು ಬರ್ತಾವಂತೆ, ಅದಕ್ಕೆ ನಾಳೆ ಬಾ ಅಂತ ಹೇಳಿದ್ರೆ ಹೋಗ್ಬಿಡ್ತದಂಥದ್ದು. ಹಾಗೆ ಮುಕ್ತಿಗೆ ನನಗೆ ಮುಂದೆಲ್ಲ ಒಂದು ದಿವಸ ಮುಕ್ತಿ ಬರ್ತದೆ, ಬರೋದೇ ಇಲ್ಲ ಅದು, ಯಾಕಂದ್ರೆ ನಾಳೆ ಅದು ಮನಸ್ಸು ಅದನ್ನು ಸೃಷ್ಟಿ ಮಾಡ್ತದೆ. ಮುಕ್ತಿ ಅಂದರೆ ನಾಳೆ ಬರಲ್ಲ, ನಾಡ್ದು ಬರಲ್ಲ, ಇವತ್ತು ಬರಲ್ಲ, ಮುಕ್ತಿ ನಾನು ಮುಕ್ತ ಸ್ವರೂಪ, ಐ ಆ್ಯಮ್ ಆಲ್ರೆಡಿ ಆತ್ಮಸ್ವರೂಪ. ನಿಮ್ಗೆ ಆ ಜ್ಞಾನ ಇಲ್ಲದಿದ್ರೆ ಮುಕ್ತಿಯನ್ನು ನೀವು ಯಾವಾಗಲೋ ಒಂದು ದಿವಸ ಬರ್ತಂತ ತಿಳ್ಕೊಂಡಿದ್ದೀರ, ಅದು ಮನಸ್ಸಿನ ಆಟ. ಇದನ್ನು ಎಲ್ಲ ಪಾಪಗಳು ಹೋಗ್ಬಿಟ್ಮೇಲೆ, ಎಲ್ಲ ಕಳ್ಸ್ಕೊಂಡ್ಮೇಲೆ ನಂಗೆ ಮುಕ್ತಿ ಬರ್ತಿರ್ಕೊಂಡಿರ, ಮುಕ್ತಿಗೂ ಅದಕ್ಕೆ ಸಂಬಂಧನೇ ಇಲ್ಲ, ಆತ್ಮನಿಗೆ ಯಾವ ಪಾಪವೂ ಇಲ್ಲ, ಶುದ್ಧ ಚೈತನ್ಯ ನಾವು.
ನಿಮ್ಮಲ್ಲಿ ನಾನು ಯಾವಾಗ ಬದಲಾಗಿದೆಯಾ? ಆ ನಾನು ಬದಲಾಗಿದ್ರು ನಾನೇ ನಿಜವಾದ ಆತ್ಮ. ಅದಕ್ಕೆ ಯಾವ ದುಃಖವೂ ಇಲ್ಲ, ಯಾವ ಕಷ್ಟವೂ ಇಲ್ಲ, ಆನಂದ ಸ್ವರೂಪ ಅದು. ಅರ್ಥ ಆಗ್ತೀಯಾ? ಶಿವನಿಗೆ ಯಾವುದ್ರಿಯಪ್ಪ? ಅದನ್ನು ನಿಮ್ಗೆ ಅರ್ಥ ಆಗಬೇಕಂತ ನಿಮ್ಗೆ ಹೇಳಿದರು, ದಿನಾ ಶಿವನಿಗೆ ಅಭಿಷೇಕ ಮಾಡಿ ಅಂತ ಹೇಳಿದರು. ಅಭಿಷೇಕ ಮಾಡಿದ್ರ ಶಿವನ ಲಿಂಗದ ಮೇಲೆ ನೀರು ಸುರಿಯೋದು, ಅದನ್ನು ನಮಗೆ ಹೇಳ್ಕೊಳ್ಳಿಕ್ಕೆ ಮಾಡಿದರು. ಏನದು? ಶಿವಲಿಂಗದ ಮೇಲೆ ನೀರು ಸುರಿದ್ರೆ ಅದರ ಮೇಲೆ ಒಂದು ಹನಿ ನೀರು ನಿಲ್ತದೆ ಇಲ್ಲಿ ತಲೆ ಮೇಲೆ? ನಿಲ್ಲಲ್ಲ. ಆ ನೀರು ಅನ್ನೋದು ಸಂಸಾರ. ಶಿವಲಿಂಗದ ಮೇಲೆ ನೀರು ಸುರಿದ್ರೆ ಶಿವಲಿಂಗನಿಗೆ ಶಿವನಿಗೆ ಏನೋ ಅದೆಲ್ಲ ಸುಸ್ಸಂತ ಹೋಗ್ಬಿಡ್ತದೆ. ಶಿವಸ್ವರೂಪಿಯಾದ ನಿಮಗೆ ಏನು ತಾಗಲ್ಲ, ಕಷ್ಟ ಇಲ್ಲ, ಸುಖ ಇಲ್ಲ, ಸಂಸಾರ ಇಲ್ಲ, ಏನಿಲ್ಲ. ಆ ನಾನು ಅನ್ನೋದಕ್ಕೆ ಯಾವುದೋ ಏನಾಗತ್ತೆ, ಶುದ್ಧ ನನಗೆ ಏನಾಗತ್ತೆ, ಅದೇ ಶಿವಪ್ಪ. ಅಭಿಷೇಕ ಅಂದರೆ ಸಂಸಾರದ ಕಷ್ಟ ಸುಖಗಳು ಬರ್ತಾರೆ, ಅದು ಬುಸ್ ಅಂತ ಹೋಗ್ತಾ ಇರ್ತದೆ, ಅದ್ರ ಮೇಲೆ ಏನು ಆಗಲ್ಲ, ಅದೇ ಶಿವಸ್ವರೂಪ. ಅದನ್ನು ನಿಮಗೆ ಎಕ್ಸಾಂಪಲ್ ಮೂಲಕ ತೋರಿಸ್ಬೇಕಂದ್ರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ರು. ನೀವು ಆ ಶಿವಲಿಂಗ ಅಭಿಷೇಕ ಮಾಡಿದ್ದೇ ಮಾಡಿದ್ದು ಅಲ್ಲ, ಅಭಿಷೇಕ ಯಾಕೆ ಮಾಡ್ತೀರಾ? ಅದು ಶಿವನ ಶಿವನ ತಲೆ ತಣ್ಣಗಿರಲಿ ಅಂತ. ಅವ್ರಿಗೆ ಯಾಕೆ ತಣ್ಣಗಿರ್ಬೇಕು? ನಿಮ್ಮ ತಲೆ ಬಿಸಿ ಆಗಿಬಿಟ್ಟಿದೆ, ನಿಮ್ಮ ತಲೆ ಬಿಸಿ ಆಗಿಬಿಟ್ಟಿದೆ. ನಿಮ್ಗೆ ಅರ್ಥ ಆಗಬೇಕು, ಆ ಶಿವಸ್ವರೂಪಿ ಅದನ್ನು ಯಾವ ಸಂಸಾರ ತಾಗಲ್ಲ ಅಂತ ಗೊತ್ತಾಗಬೇಕು. ಯಾಕೆ ತಾಗಲ್ಲ? ಆ ಶುದ್ಧವಾದ ನನಗೆ ಯಾವುದು ತಾಗಲ್ಲ. ಏನದು ಶುದ್ಧವಾದ ನಾನು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ. ಶಿವೋಹಂ 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 ಶಿವಸ್ವರೂಪಿ ಆದ ನನಗೆ ಯಾವುದು ತಾಗಲ್ಲ ಅಂತ ನಿಮ್ಗೆ ಗೊತ್ತೋರಿಸ್ಲಿಕ್ಕೆ ಅಭಿಷೇಕ. ಆಯ್ತಾ? ಫಾರ್ ಲರ್ನಿಂಗ್. ಬಟ್ ನೀವೇನು ಮಾಡ್ತೀರಾ, ಅದನ್ನೇ ಒಂದು ಅಭ್ಯಾಸ ಮಾಡಿಬಿಟ್ಟಿರ್ತ. ಆ ಶಿವಸ್ವರೂಪ ಶಿವನಿಗೆ, ಆ ಶಿವ ನಾನುವಿಗೆ ಭೂತಕಾಲ ಇದೆಯಾ? 10 ವರ್ಷಕ್ಕೆ ನಾನಿತ್ತು, ಈಗಲೂ ನಾನಿದೆ, ಮುಂದೆ ನಾನಿರುತ್ತೆ, ಅದಕ್ಕೆ ಭೂತ ಭವಿಷ್ಯತೆ ಇದೆಯಾ? ಭೂತ ಭವಿಷ್ಯತೆ ಇರೋದು ಯಾರಿಗೆ? ಮನಸ್ಸಿಗೆ. ಆ ನಾನುವಿಗೆ ಯಾವ ಭೂತಕಾಲವೂ ಇಲ್ಲ. ನಾನುವಿಗೆ ಪಾಪ ಪುಣ್ಯ ಇದೆಯಾ? ಒಳ್ಳೆಯದು ಕೆಟ್ಟದಿದೆಯಾ? ದುಃಖ ಸುಖ ಇದೆಯಾ? ಅದೇ ನಾನು ರೀ ಅಪ್ಪ, ನೀವು ಇರೋದು. ನೀವು ನಾನು ಅಂತ ಯಾವುದೋ ಪ್ರೋಗ್ರಾಮ್ ಹೇಳ್ಕೊಂಡು ನಾನು ಅಂತ ಹೇಳಿ ನೋಡಿದ್ರ, ನಾನು ಹೆಂಗಸು, ನಾನು ತಾಯಿ ಅಂತ ಯಾವುದೋ ಒಂದು ಪ್ರೋಗ್ರಾಮ್ ಓಡ್ತಾ ಓಡ್ತಾ ನಾನು ಅದು. ನೀವು ಯಾವುದೋ ನಾನು, ಅದು ನಿಮಗೆ ಸತ್ಯಕ್ಕೂ ಜೀವನಕ್ಕೂ ಸಂಬಂಧನೇ ಇಲ್ಲ ಆಗ್ಬಿಟ್ಟಿದೆ. ಅರ್ಥ ಆಗ್ತೀಯಾ? ಕ್ಲಿಯರ್ ಎಲ್ರಿಗೂ? ಆ ನಾನು ಯಾರು ಅಂತ ತಿಳಿಲಿ ಅಂತ ನಿಮ್ಮ ಶಿವನಿಗೆ ಅಭಿಷೇಕ ಮಾಡೋದು. ಆ ಶಿವನಿಗೆ ಅಭಿಷೇಕ ಮಾಡೋದು, ಒಂದು ಹನಿ ನೀರು ಉಳಿಯಲ್ಲ. ಆ ನೀರು ಅಂದರೆ ಸಂಸಾರ. ನಿಜವಾದ ನಾನುಗೆ, ಶಿವಸ್ವರೂಪಿ ಆದ ನನಗೆ ಯಾವ ಸಂಸಾರವೂ ತಾಗೋದಿಲ್ಲ. ಯಾವ ಪಾಪ ಪುಣ್ಯ ಇಲ್ಲ, ಸುಖ ದುಃಖಗಳಿಲ್ಲ, ಏನೂ ಇಲ್ಲ. ಶುದ್ಧ ಚೈತನ್ಯ ಅದು. ಅದಕ್ಕೆ ಯಾನ್ ಬೇಕೋ ಏನು ಬೇಕೋ ಅದು ನಾನು. ದೇಹ ನಾನು ಬಂತು ಬಂತು ಸುರುಗೊಡ್ದು, ಮನಸ್ಸು ನಾನು ಅಂತ ಹೇಳ್ಕೊಂಡು ಸುರುಗೊಡ್ದು, ಗಂಡಸ್ ನಾನು ಅಂತ ಹೇಳ್ಕೊಂಡು ಸುರುಗೊಡ್ದು, ಹೆಂಗಸ್ ನಾನು ಅಂತ ಹೇಳ್ಕೊಂಡು ಸುರುಗೊಡ್ದು. ಪ್ರೆಸೆಂಟ್ ಮೂಮೆಂಟ್ಲಿ ಇರಲಿ ಕಲಿಬೇಕು. ಆಯಿತಾ? ಆವಾಗ ಏನು ಬಂದರೂ ಅದನ್ನು ಸ್ವೀಕಾರ ಮಾಡಬೇಕು. ಆವಾಗ ನೀವು ಶೂಸ್ ಉಡ್ಪಿರಿ, ಯಾಕಂದ್ರೆ ನಿಮ್ಗೆ ಅದು ನಿಮ್ಗೆ ನಿಜವಾದ ನನಗೆ ಯಾವುದು ತಾಗಲ್ಲ. ಅರ್ಥ ಆಗ್ತೀಯಾ? ಕಾಶಿ ಅಂದರೆ ಶಿವನ ಸ್ಥಾನ. ಹೇಳ್ತೇನೆ ಇಲ್ಲ, ಅದು ನೋಡಿ